ಆತ್ಮೀಯ ಸ್ನೇಹಿತರೇ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೀಳುವಂತಹ ಬಹುನಿರೀಕ್ಷಿತ ಪ್ರಶ್ನೋತ್ತರಗಳು. ಮೌರ್ಯ ಸಾಮ್ರಾಜ್ಯ ಭಾಗ 2. ಅಶೋಕನು ಯಾರ ಮಗ? ಅಶೋಕನು ಬಿಂದುಸಾರನ ಮಗ. ಭಾರತೀಯ ಶಾಸನಗಳ ಪಿತಾಮಹ ಯಾರು? ಭಾರತೀಯ ಶಾಸನಗಳ ಪಿತಾಮಹ ಅಶೋಕ. ಅಶೋಕನ ಶಾಸನಗಳು ಯಾವ ಭಾಷೆಯಲ್ಲಿ ರಚಿತವಾಗಿದೆ? ಅಶೋಕನ ಶಾಸನಗಳು ಬ್ರಾಹ್ಮಿ, ಕುರೋಷ್ಣಿ, ಪರ್ಷಿಯನ್ ಭಾಷೆಯಲ್ಲಿ ರಚಿತವಾಗಿವೆ. ದೇವನಾಂ ಪ್ರಿಯ ಅಶೋಕನೆಂದು ಯಾವ ಶಾಸನದಲ್ಲಿ? ದೇವನಾಂ ಪ್ರಿಯ ಅಶೋಕನೆಂದು ಮಸ್ಕಿ ಶಾಸನದಲ್ಲಿದೆ. ಎಚ್ ಜಿ ವೇಲ್ಸ್ ಅವರು ಅಶೋಕನನ್ನು ಏನೆಂದು ಹೊಗಳಿದ್ದಾರೆ? ವಿಶ್ವದ ಗಣ್ಯ ಚಕ್ರವರ್ತಿ, ಪ್ರೀತಿಯ ಮೂಲಕ ವಿಜಯ ಸಾಧಿಸಿದ ನವಯುಗದ ಪ್ರವರ್ತಕ ಎಂದು ಹೊಗಳಿದ್ದಾರೆ. ಕಳಿಂಗದ ಆಧುನಿಕ ಹೆಸರೇನು? ಕಳಿಂಗದ ಆಧುನಿಕ ಹೆಸರು ಒರಿಸ್ಸಾ. ಕಳಿಂಗ ಯುದ್ಧ ಎಷ್ಟರಲ್ಲಿ ನಡೆಯಿತು? ಕ್ರಿಸ್ತಶಕ ಪೂರ್ವ 261 ಕಳಿಂಗ ಯುದ್ಧ ನಡೆಯಿತು. ಅಶೋಕ ತನ್ನ ಜೀವನದಲ್ಲಿ ಕೈಗೊಂಡ ಏಕೈಕ ಕದನ ಯಾವುದು? ಅಶೋಕ ತನ್ನ ಜೀವನದಲ್ಲಿ ಕೈಗೊಂಡ ಏಕೈಕ ಕದನ ಕಳಿಂಗ. ಕಳಿಂಗ ಯುದ್ಧ. ಅಶೋಕನ ಮಕ್ಕಳು ಯಾರು? ಮಹೇಂದ್ರ, ಕುಣಾಲ, ಜಲೋಕ. ಮಗಳು ಸಂಗಮಿತ್ರ. ಮೌರ್ಯರ ರಾಜಧಾನಿ ಪಾಟಲಿಪುತ್ರದ ಆಧುನಿಕ ಹೆಸರೇನು? ಮೌರ್ಯರ ರಾಜಧಾನಿ ಪಾಟಲಿಪುತ್ರದ ಆಧುನಿಕ ಹೆಸರು ಪಾಟ್ನಾ. ಅಶೋಕನ ಬಂಡೆ ಶಾಸನಗಳು ಎಲ್ಲೆಲ್ಲಿ ಕಂಡುಬರುತ್ತದೆ? ಅಶೋಕನ ಬಂಡೆ ಶಾಸನಗಳು ಕರ್ನಾಟಕದ ಚಿತ್ರದುರ್ಗ, ಬಳ್ಳಾರಿ, ಕೊಪ್ಪಳ, ಗುಲ್ಬರ್ಗಾ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಅಶೋಕ ಎಷ್ಟರಲ್ಲಿ ಅಧಿಕಾರಕ್ಕೆ ಬಂದನು? ಅಶೋಕ ಕ್ರಿಸ್ತಪೂರ್ವ 269 ಅಧಿಕಾರಕ್ಕೆ ಬಂದನು. ಅಶೋಕನ ಜೀವನ ತಿಳಿಸುವ ಶ್ರೀಲಂಕಾದ ಕೃತಿಗಳಾವುವು? ಅಶೋಕನ ಜೀವನ ತಿಳಿಸುವ ಶ್ರೀಲಂಕಾದ ಕೃತಿಗಳು ದೀಪವಂಶ ಮತ್ತು ಮಹಾವಂಶ. ಮೌರ್ಯರ ಕಾಲದಲ್ಲಿ ದಕ್ಷಿಣದ ಪ್ರಾಂತ್ಯ ಯಾವುದು? ಮೌರ್ಯರ ಕಾಲದಲ್ಲಿ ದಕ್ಷಿಣದ ಪ್ರಾಂತ್ಯ ಸುವರ್ಣಗಿರಿ. ಅಶೋಕನ ಎಷ್ಟು ಶಾಸನಗಳು ದೊರೆತಿವೆ? ಅಶೋಕನ 24,000 ಶಾಸನಗಳು ದೊರೆತಿವೆ. ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವ ಶಾಸನ ಯಾವುದು? 13 ಬಂಡೆಗಲ್ಲಿನ ಶಾಸನ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವ ಶಾಸನ. ಅಶೋಕ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ನೇಮಿಸಿದ ಅಧಿಕಾರಿಗಳು ಯಾರು? ಅಶೋಕ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ನೇಮಿಸಿದ ಅಧಿಕಾರಿಗಳು ಧರ್ಮ ಮಹಾಮಾತ್ರರು. ಬೌದ್ಧ ಧರ್ಮ ಪ್ರಚಾರಕ್ಕೆ ಶ್ರೀಲಂಕಾಗೆ ಅಶೋಕ ಯಾರನ್ನು ಕಳುಹಿಸಿದ? ಬೌದ್ಧ ಧರ್ಮ ಪ್ರಚಾರಕ್ಕೆ ಶ್ರೀಲಂಕಾಗೆ ಮಹೇಂದ್ರ ಮತ್ತು ಸಂಗಮಿತ್ರರನ್ನು ಕಳುಹಿಸಿದ. ಅಶೋಕನ ಮುಖ್ಯ ಶಿಲಾಶಾಸನಗಳಾವುವು? ಗಿರ್ನಾರ್, ಮೀರತ್, ತೋಪ್ರಾ, ಲೌರಿಯಾ ಅಶೋಕನ ಮುಖ್ಯ ಶಿಲಾಶಾಸನಗಳು. ಅಶೋಕನ ಉತ್ತರಾಧಿಕಾರಿ ಯಾರು? ಅಶೋಕನ ಉತ್ತರಾಧಿಕಾರಿ ಕುಣಾಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.